ಯಾರು ದೇವರ ಕೃಪೆ ಮೇಲೆ ಅವಲಂಬಿಸ್ಕೊಂಡಿರ್ತಾರೋ ಅಂಥವ್ನು ಮಾತ್ರ ಪ್ರೈಸ್ ಬಿಟ್ ಗಾಡ್, ಏನೇ ಸಮಸ್ಯೆಗಳು ಬಂದರೂ ಕೂಡ, ಯಾವುದೇ ಅಡ್ಡ್ಯಾತಗಳು ಬಂದರೂ ಕೂಡ ಪ್ರೈಸ್ ಬಿಟ್ ಗಾಡ್, ಆ ಅಡ್ಡ್ಯಾತಗಳ ಮಧ್ಯದಲ್ಲೇ ಆನಂದ ಪಡ್ತಾ ಡ್ಯಾನ್ಸ್ ಮಾಡಿಕೊಂಡು ಈ ಒಂದು ಥ್ಯಾಂಕ್ ಗಾಡ್ ದೇವರಿಟ್ಟಂಥ ಗುರಿಯನ್ನು ತಲುಪ್ತಾನೆ. ಇಲ್ಲ ಅಂದರೆ ಪ್ರೈಸ್ ಗಾಡ್ ಹಾಲೆಲೂಯ್ಯ, ಆ ಸಿಸ್ಟರ್ ಹಿಂಗಂದ್ಬಿಟ್ರು, ಈ ಬ್ರದರ್ ಹಿಂಗಂದ್ಬಿಟ್ರು, ಅವ್ರು ನನ್ನ ಜೊತೆಲಿ ಕರ್ಕೊಂಡು ಹೋಗ್ತೀನಿ ಅಂತೇಳಿಬಿಟ್ಟು ನನ್ನ ಬಿಟ್ಬಿಟ್ಟು ಹೊರಟೋದ್ರು. ಸಣ್ಣ ಸಣ್ಣ ಚೋರ್ ಪಂಚರ್ಗಳು ಹೊರಗಡೆ ಗೊತ್ತಾಗೋದಿಲ್ಲ, ಹಲೋ, ಬಟ್ ಒಳಗಡೆ ಚೋರ್ ಪಂಚರ್ಸ್, ವೆರಿ ವೆರಿ ಡೇಂಜರಸ್ ಚೋರ್ ಪಂಚರ್ಸ್. ಪಂಚರ್ ಆಗಿಬಿಟ್ರೆ ಎಲ್ಲೋ ಒಂದು ಕಡೆ ನಿಲ್ಲಿಸ್ಬಿಟ್ಟು ಮೆಕ್ಯಾನಿಕ್ ಕರೆದು ಥ್ಯಾಂಕ್ ಗಾಡ್ ಅದನ್ನು ರೆಡಿ ಮಾಡಿಸ್ಬೋದು. ಬಟ್ ಚೋರ್ ಪಂಚರ್ ಆಗಿದ್ದರೆ ಮೈ ಗಾಡ್, ಜಸ್ಟ್ ನಾನು ಮೈಸೂರಿಂದ ಬಂದೆ, ಜಸ್ಟ್ ಅನಿತ ಸಿಸ್ಟಮಲ್ಲಿ ಹಾಲ್ಟ್ ಆಗಿದ್ದಾನೆ, ಕಾರ್ ನಿಲ್ಲಿಸಿದ್ದಾನೆ, ಬಟ್ ಅಲ್ಲಿ ಫುಲ್ ಏರ್ ಓಡಿಸಿದ್ದಾನೆ, ಚೆಕ್ ಮಾಡಿಸಿದ್ದಾನೆ, ಪಂಚರ್ ಇಲ್ಲ. ಇಲ್ಲಿ ಬಂದು ಬೆಳಗ್ಗೆ ರಾತ್ರಿ ನಿಲ್ಲಿಸಿದ್ದಾನೆ, ಬೆಳಗ್ಗೆ ಎದ್ದು ನೋಡುವಾಗ ಪಂಚರ್, ಗಾಡಿ ಮೂವ್ ಮಾಡಲಿಕ್ಕಾಗಲ್ಲ. ಇನ್ ದ ಸೇಮ್ ವೇ ಚೋರ್ ಪಂಚರ್, ಪ್ರೈಸ್ ಗಾಡ್, ಈವನ್ ನನ್ನ ದೇವರ ಸೇವೆಯನ್ನು ಮಾಡಬೇಕೆಂಬುದಾಗಿ ಅಂದ್ಕೊಂಡಿದ್ರು ಕೂಡ ನನ್ನ ಸೇವಾ ಕಾರ್ಯದಲ್ಲಿ ನನ್ನ ಜೀವನ ಎಂಬ ಗಾಡಿಯನ್ನು, ಆ ಸೇವಾ ಕಾರ್ಯ ಎಂಬ ಗಾಡಿಯನ್ನು ನಾನು ಯಾವ ಕಾರಣಕ್ಕೂ ಚಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ಗಾಡ್. ಆ ಚೋರ್ ಪಂಚರ್ ಗೊತ್ತಾಗಬೇಕಾದ್ರೆ ಪ್ರೈಸ್ ಬಿಟ್ ಗಾಡ್. ಈವನ್ ನಾರ್ಮಲಾಗಿ ಏರ್ ಓಡಿಸ್ಬಿಟ್ಟು ಪಂಚರ್ ಅಂಗಡಿಯಲ್ಲಿ ಟ್ಯೂಬ್ನ ಟೆಸ್ಟ್ ಚೆಕ್ ಮಾಡಿಸಿ, ಗೊತ್ತಾಗೋದಿಲ್ಲ. ನಾವು ಹೇಳ್ತೀವಿ ಇನ್ನೊಂದು ಸ್ವಲ್ಪ ಜೋರಾಗಿ ಹೊಡೀರಿ, ಜಾಸ್ತಿ ಹೊಡೀರಿ ಏರ್ನ, ಜಾಸ್ತಿ ಹೊಡೆದಾಗ ಪ್ರೈಸ್ ಗಾಡ್ ತಡ್ಕೊಳಕ್ಕಾಗಲ್ದೇ ಆಗ ಒಳಗಡೆ ಇರೋದೆಲ್ಲ ಆ ಏರ್ ಗಾಳಿ ಸಣ್ಣ ಸಣ್ಣ ಗುಳ್ಳೆಗಳಾಗಿ ಹೊರಬರುವಾಗ ಆಗ ಗೊತ್ತಾಗ್ತದೆ, ಇದೇ ಈ ಚೋರ್ ಪಂಚರ್ ಮೈ ಗಾಡ್ ನನ್ನ ಜೀವನ ಹಾಳು ಮಾಡ್ತಾ ಇತ್ತು. ಇನ್ ದ ಸೇಮ್ ವೇ ಪ್ರೈಸ್ ಗಾಡ್ ಅನುದಿನೂ ಕೂಡ ಪವಿತ್ರಾತ್ಮ ಪ್ರಸನ್ನತೆಯಲ್ಲಿ ಹೆಚ್ಚಿಗೆ ಸಮಯ ನೀವು ಯಾವಾಗ ದೇವರ ವಾಕ್ಯದ ಪ್ರಸನ್ನತೆಯಲ್ಲಿ ಕಾಲ ಕಳಿತೀರಿ ಪ್ರೈಸ್ ಗಾಡ್, ಅಲ್ಲಾಗಿದೆ ಪ್ರೇರೆ ಚೋರ್ ಪಂಚರ್ಗಳು ಹೈಲೈಟ್ ಆಗುವಂಥದ್ದು. ಇಲ್ಲಿ ಈವನ್ ಈ ರೀತಿ ಒಂದು ತಿಂಗಳ ಧ್ಯಾನ ಕೊಟ್ಟಲ್ಲ, ಮೂರು ತಿಂಗಳ ಧ್ಯಾನ ಕೊಟ್ಟಿಡಲಿ, ಥ್ಯಾಂಕ್ ಗಾಡ್ ಖಂಡಿತವಾಗಿ ನಮ್ಮಲ್ಲಿ ಯಾವುದೇ ಪಂಚರ್ಗಳಿಲ್ಲ, ಪಂಚರ್ ಇದ್ದರೆ ನಾವು ಈ ಜಾಗ ಬರ್ತಾಯಿಲ್ಲ. ಬಟ್ ಪ್ರತಿಯೊಬ್ಬೊಬ್ಬರಲ್ಲೂ ಕೂಡ ಒಂದಲ್ಲ ಒಂದು ಏರಿಯಾದಲ್ಲಿ ಚೋರ್ ಪಂಚರಲ್ಲ ಪಂಚರ್ಗಳಿವೆ. ಮೂರು ತಿಂಗಳು ಒಟ್ಟಿಗಿಟ್ಟರೂ ಕೂಡ ನಮ್ಗೆ ಗೊತ್ತಾಗೋದಿಲ್ಲ, ಹಲೋ. ಬಟ್ ಪ್ರೈಸ್ ಬಿಟ್ ಗಾಡ್, ನಾವು ಯಾವಾಗ ದೇವರ ಪ್ರಸನ್ನತೆಯಲ್ಲಿ, ಪ್ರಭುವಿನ ಪ್ರಸನ್ನತೆಯಲ್ಲಿ, ಅವ್ರ ವಾಕ್ಯದ ಪ್ರಸನ್ನತೆಯಲ್ಲಿ ನಾನೇ ಪರ್ಸನಲ್ ಕೂತ್ಕೊಂಡು ಚೆನ್ನಾಗಿ ಏರ್ ಹೊಡ್ಕೊಳ್ತೀನಿ ನಾವು, ಆವಿ ಪವಿತ್ರಾತ್ಮರ ಆವಿಯವರು ಪವಿತ್ರಾತ್ಮರ ಮೂಲಕ ಪ್ರೈಸ್ ಗಾಡ್ ಅನುದಿನವೂ ಕೂಡ ಥ್ಯಾಂಕ್ ಗಾಡ್ ನಾನು ಯಾವಾಗ ದೇವರ ಪ್ರಸನ್ನತೆಯಲ್ಲಿ ಅವ್ರ ವಾಕ್ಯದ ಮೂಲಕ ಕಾಲ ಕಳಿತೇನೋ ಆಗ 100% ಗ್ಯಾರಂಟಿ ಬರೀರೆ ಆ ಚೋರ್ ಪಂಚರಗಳಲ್ಲೂ ಕೂಡ ಪ್ರೈಸ್ ಗಾಡ್ ಗುಳ್ಳೆಗಳಾಗಿ ಹೊರಬರ್ಲಿಕ್ಕೆ ಪ್ರಾರಂಭ ಆಗ್ತದೆ, ಹಲೋ. ಅದಕ್ಕಾಗಿ ನಾನು ಎಲ್ಲರಿಗೂ ಹೇಳುವಂಥದ್ದು ಎಸ್ಪೆಷಲಿ ಥ್ಯಾಂಕ್ ಗಾಡ್ ಇವನ್ ಮೈಸೂರು ಮಿನಿಸ್ಟ್ರಲ್ಲಿ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ವಾರಿಯರ್ಸ್ ಇದ್ದಾರೆ, ಯಾರೆಲ್ಲ ಹೆಲ್ಪ್ಲೈನ್ಸ್ ಇದ್ದಾರೆ, ಪ್ರೈಸ್ ನಿಮಗೆ ಕೂಡ ಕೆಲವರು ಅನುಭವ ಆಗಿರ್ಬೋದು. ಎವ್ರಿ ಡೇ ನೋಟ್ಸ್ ಮಾಡಿ ಕ್ಯಾಪ್ಟನ್ ಕಳಿಸ್ಬೇಕು, ನೋಟ್ಸ್ ಮಾಡಲಿಲ್ವ ನೆಕ್ಸ್ಟ್ ರಿಮೂವ್ ಮಾಡ್ತೇವೆ ಟೀಮಿಂದ. ಯಾಕೆಂದರೆ ಚೋರ್ ಪಂಚರ್ಗಳು ಮೈ ಗಾಡ್, ಸಪೋಸ್ ಫಾರ್ ಎಕ್ಸಾಂಪಲ್ ಥ್ಯಾಂಕ್ ಗಾಡ್ 2003 ಪ್ರೈಸ್ ಬಿಟ್ ಗಾಡ್ 2022 19 ವರ್ಷಗಳ ಕಾಲ ಪ್ರೈಸ್ ಗಾಡ್ ಯೇಸುವಿನ ಸೇವೆ ಮಾಡ್ಕೊಂಡು ಬಂದಿದ್ದಾನೆ. ಬಟ್ ಪ್ರೈಸ್ ಗಾಡ್ ಒಂದು ತಿಂಗಳು ಏನಾದರೂ ನಾನು ಜಾಸ್ತಿ ದೇವರ ವಾಕ್ಯ ನೋಟ್ಸ್ ಮಾಡಲ್ಲ ಅಥವಾ ನಾನು ಯಾವುದೇ ಪಾಯಿಂಟ್ ಮಾಡ್ತಲ್ಲ, ದೇವ್ರ ಪ್ರಸನ್ನತೆಯಲ್ಲಿ ಕಾಲ ಕಳೀತಲ್ಲ, ಬಟ್ ಪ್ರೇಯರ್ ಮಾಡ್ತಾಯಿದ್ದಾನೆ ಖಂಡಿತವಾಗಿ ಹೇಳ್ತಾನೆ. ಪ್ರಿಯರೇ, ಒಳಗಡೆ ಇರುವಂಥ ಚೋರ್ ಪಂಚರ್ಗಳು ಜಸ್ಟ್ ಅದು ದೊಡ್ಡದಾಗಿ ಇವನ್ ನಿಮ್ಮ ಕಣ್ಮುಂದೆ ಸಿಗೋದಿಲ್ಲ. ಒಂದು ತಿಂಗಳಲ್ಲೇ ಸೈತನಿಗೆ ಸಿಕ್ಕಿದಂಥ ಫುಟ್ಬಾಲ್ ಥರ ಜಸ್ಟ್ ಅವನು ಎಲ್ಲೆಲ್ಲಿ ಒದ್ದಿತ್ತಾನೆ ನನಗೆ ಗೊತ್ತಿಲ್ಲ. ಅದಕ್ಕೆ ಎವ್ರಿ ಡೇ ಪ್ರೈಸ್ ಗಾಡ್. ಇವತ್ತುವರೆಗೂ ಅಷ್ಟೇ, ಇವನು ಬೆಳಿಗ್ಗೆ ಜಸ್ಟ್ ನಾನು ಬಂದು ತಲುಪಿ 4:30 ಪುನಃ ಪ್ರೈಸ್ ಗಾಡ್ 6 ಗಂಟೆಗೆ ಇದ್ದು ನಾನು ಸ್ಟಡಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು. ರಾತ್ರಿ ಬಸ್ಸಲ್ಲಿ ಬಂದಿದ್ದು, ಬಂದು 4:30 ಥ್ಯಾಂಕ್ ಗಾಡ್ ನನ್ನ ಬ್ರದರ್ ಬಂದು ನನ್ನ ಪಿಕಪ್ ಮಾಡಿದರು, ಕರ್ಕೊಂಡು 4:30 ಬಿಟ್ಟರು ಸಿಸ್ಟರ್ ಮನೆಗೆ, 4:30 ಮಲಗಿದ್ದು. ಬಟ್ ಪ್ರೈಸ್ ಗಾಡ್ ಪುನಃ 6 ಗಂಟೆಗೆ ನೆಕ್ಸ್ಟ್ ಸ್ಟಾರ್ಟ್, 6:00 to 6:30 ಟಂಗ್ಸ್ ಪ್ರೇ ಇರುತ್ತೆ, ಅದಾದಮೇಲೆ ಜಸ್ಟ್ ಸ್ಟಡಿ ಏನು ಮಾಡಬೇಕು ಸ್ಟಡಿ ಮಾಡ್ತದನು. ನಾನೇನು ಹೇಳ್ತೇನೆ ಅಂತಂದರೆ, ನೀವು ಎಷ್ಟು ಹೆಚ್ಚಾಗಿ ಪವಿತ್ರಾತ್ಮರ ಪ್ರಸನ್ನತೆಯಲ್ಲಿ ಅವರ ಆತ್ಮವನ್ನು ಧ್ಯಾನಿಸ್ತೀರಿ. ಆತ್ಮ ಅಂದ್ರೇನು? ದೇವರ ವಾಕ್ಯಗಳು. ನಾನು ನಿಮಗೆ ನುಡಿದಿರುವಂಥ ನನ್ನ ವಾಕ್ಯಗಳೇ ನಿಮಗೆ ಆತ್ಮವಾಗಿಯೂ ಜೀವವಾಗಿವೆ, ಯೋಹಾನ 6:63 ಹೇಳ್ತದೆ. ಸೊ ನೀವು ಯಾವಾಗ ಪ್ರೈಸ್ ಗಾಡ್ ಆತ್ಮದೊಂದಿಗೆ ಕಾಲ ಕಳಿತೀರಿ, ವಾಕ್ಯದೊಂದಿಗೆ ಕಾಲ ಕಳಿತೀರಿ, ಆ ವಾಕ್ಯ ಇದೆ ಪ್ರಿಯರೇ, ಯಾವ್ಯಾವ ಏರಿಯಾದಲ್ಲಿ ನಮ್ಮ ಭವಿಷ್ಯವನ್ನು ಪ್ರೈಸ್ ಗಾಡ್ ನಮ್ಮ ಸೇವಾ ಕಾರ್ಯವನ್ನು ನಮ್ಮ ಜೀವನವನ್ನು ಮುನ್ನಡೆಸದಂತೆ ಆ ಚೋರ್ ಪಂಚರ್ ನಮ್ಮ ಜೀವನವನ್ನು ಪ್ರೈಸ್ ಗಾಡ್ ಒಂದಿನ ಚೆನ್ನಾಗಿದ್ದರೆ ಮಾರನೇ ದಿನ ಆಫ್. ನೆನ್ನೆ ಮೈಸೂರಿನಲ್ಲಿ ತನಕ ಬರ್ತೇವೆ ಗಾಡಿ, ರಾತ್ರಿ ನಿಲ್ಲಿಸಿ ಬೆಳಿಗ್ಗೆ ಹೋಗಬೇಕು ಎಲ್ಲಿಗೋ ಥ್ಯಾಂಕ್ ಗಾಡ್ ಈ ಧ್ಯಾನ ಮಂದಿರಿಗೆ ಬರಬೇಕು, ಬರಲಿಕ್ಕಾಗಲ್ಲ ಯಾಕೆ ಪಂಚರ್. ಪ್ರೈಸ್ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಎವ್ರಿ ಡೇ ಪ್ರತಿದಿನ ಪ್ರಿಯರೇ, ನಾವೆಲ್ಲರೂ ಯಾರೆಲ್ಲ ಸೇವಕರುಗಳು ಥ್ಯಾಂಕ್ ಗಾಡ್ ನಾವು ಹೆಚ್ಚಿನ ಸಮಯ ನಾವು ಕಾಲ ಕಳೆಯುವಂಥದ್ದು ತುಂಬ ಮುಖ್ಯವಾದ ಕಾರ್ಯ. ನೀವು ಪ್ರತಿದಿನ ಪವಿತ್ರಾದ ಪ್ರಸನ್ನತೆಯಲ್ಲಿ ಅವ್ರ ವಾಕ್ಯದಲ್ಲಿ ನೀವು ಕಾಲ ಕಳೆಯೋದಾದರೆ ಅದ್ಭುತ ಕಾರ್ಯಗಳಿಗೋಸ್ಕರ ನೀವೇನು ಶ್ರಮ ಪಡಬೇಕಾಗಿಲ್ಲ, ಕೆಮ್ಮದ ಸಾಕು ಅದ್ಭುತಕರ ಆಗ್ತದೆ.
ಹಲೋ, ಕೆಮ್ಮಿದ್ರೆ ಅದ್ಭುತ ಕರೆ ಆಗ್ತದೆ. ಯಾಕೆ? ಯಾಕೆಂದರೆ ಪ್ರೈಸ್ ಗಾಡ್. ಪ್ರತಿನೂ ಕೂಡ ಪ್ರಭು ಯೇಸುವಿನೊಂದಿಗೆ ನೀವು ಕಾಲ ಕಳೆಯುವಾಗ ಮೈ ಗಾಡ್ ಹಾಲಲ್ಲೂಯ ಪ್ರಭು, ನಿಮ್ಮೊಂದಿಗಿರುವಂಥ ಪವಿತ್ರ ಆತ್ಮರು ನೀವೇನನ್ನು ಬಾಯ್ತಿ ನುಡಿತೀರಿ ಆ ವಾಕ್ಯವನ್ನು ಅಲ್ಲಿ ಕಾರ್ಯರೂಪದಲ್ಲಿ ಪ್ರಕಟಪಡಿಸ್ಲಿಕ್ಕಾಗಿ ನಿಮ್ಮ ಬಾಯಿಂದ ಬರುವಂಥ ವಾಕ್ಯವನ್ನು ಅವರೇ ಕಾರ್ಯರೂಪದಲ್ಲಿ ನೆರವೇರಿಸ್ತಾರೆ. ನಿಮ್ಮ ಕೆಲಸ ಬಾಯ್ತಿ ನುಡಿಯುವಂಥದ್ದು ಪ್ರೈಸ್ ಗಾಡ್, ಪವಿತ್ರಾತ್ಮರ ಕೆಲಸ, ನಿಮ್ಮೊಂದಿಗಿರುವಂಥ ಪವಿತ್ರಾತ್ಮ ಕೆಲಸ. ನೀವೇನು ನುಡಿತೀರಿ ಬಾಯ್ ತೆಗೆದು ಆ ವಾಕ್ಯನಲ್ಲಿ ಕಾರ್ಯರೂಪದಲ್ಲಿ ನೆರವೇರಿಸುವಂಥದ್ದು. ಬಟ್ ಅದ್ರ ಪ್ರಶ್ನೆ ಏನಂತಂದರೆ, ಪ್ರೈಸ್ ಗಾಡ್ ಅಲ್ಲಿ ಹೋಗಿ ನಿಂತ್ಕೊಳ್ಬೇಕಾದ್ರೆ ಜಸ್ಟ್ ಥ್ಯಾಂಕ್ ಗಾಡ್ ಅಲ್ಲಿ ನಾನು ಮಾತಾಡ್ತಿದ್ದೀನ ಅಥವಾ ನಾನು ಯಾರೊಂದಿಗೆ ಕಾಲ ಕಳೆದಿದ್ದೇನೋ ಅವ್ರು ನನ್ನ ಮೂಲಕ ಮಾತನಾಡ್ತಾರೆ.